ಏನು ಸ್ಪೆಷಲ್ ಅಂದರೆ ಈ ರೆಸಿಪಿ ಹೇಳ್ಕೊಟ್ಟಿದ್ದಾರೆ ನಮ್ಮ ಗ್ರ್ಯಾಂಡ್ ಫಾದರ್ ಅವರು, ನಮ್ಮ ಫಾದರ್ ಹೇಳ್ಕೊಟ್ಟಿದ್ದರು, ನಮ್ಮ ಫಾದರ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಜನ ಇದಕ್ಕೆ ತುಂಬ ಲೈಕ್ ಮಾಡಿದ್ದಾರೆ. ಶಿವಾಜಿ ಮಿಲಿಟ್ರಿ ಹೋಟೆಲ್ ಅಂತ ನಮ್ಮ ಗ್ರ್ಯಾಂಡ್ ಫಾದರ್ ನಡೆಸಿದ್ರು, ಮನ್ನಾಜಿರಾವ್ ಅಂತ. ಆಮೇಲೆ ನಮ್ಮ ಫಾದರ್ ಲಕ್ಷ್ಮಣ್ ರಾವ್ ಅಂತ. ಆಮೇಲೆ ನಾವಿಬ್ರು ಇವಾಗ ಸನ್ಸ್ ರಾಜೀವ್ ಆ್ಯಂಡ್ ಲೋಕೇಶ್ ಅಂತ. ನಮ್ಮ ಗ್ರ್ಯಾಂಡ್ ಫಾದರ್ ಅವ್ರ ಹೆಸರು ಇರೋದ್ರಿಂದ ತುಂಬ ಜನ ಅಳಬ್ರೆಲ್ಲ ಇಷ್ಟಪಟ್ಟು ಅವ್ರ ಮಕ್ಕಳಿಗೆಲ್ಲ ಹೇಳಿ ಅದೇ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಈಗ. ಇದು ನಮ್ಮ ಮರಾಠಾ ಸ್ಟೈಲಲ್ಲಿ ಇದೇ ಮಾಡಿ ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಕ್ವಾಲಿಟಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ನಾವು. ಇದು ನಮ್ಮ 85-90 ಇಯರ್ಸ್ ಬ್ಯಾಕು ನಮ್ಮ ಗ್ರ್ಯಾಂಡ್ ಫಾದರ್ ಅವರು ನಗರ್ಪೇಟೆಯಲ್ಲಿ ಮಾಡಿದ್ದು ಮೊದಲು. ಸೀಕ್ರೆಟ್ ರೆಸಿಪಿ ಇದು, ಅದೇ ಥರ ಮಸಾಲೆನ ಯಾವ ಥರ ಮಾಡಬೇಕು ಅನ್ನೋದು ಅದನ್ನ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನಾವು ಈಗ ಎಲ್ಲ ನಾಟಿ ಇದರಲ್ಲಿ ನಾಟಿ ಐಟಮ್ಸ್ ಅಂದರೆ ಗಾರ್ಲಿಕ್ ಆಗಲಿ, ಜಿಂಜರ್ ಆಗಲಿ, ಚಿಲ್ಲೀಸ್ ಆಗಲಿ, ಪೌಡ್ರಸ್ ಆಗಲಿ ಎಲ್ಲ ನಾವು ಮನೆಯಲ್ಲೇ ಮಾಡಿಸಿ ಗಾರ್ಲಿಕ್ಕು ಜಿಂಜರ್ ಚಿಲ್ಲಿ ನಾವೇ ತೋಟದಲ್ಲಿ ಬೆಳೆಸ್ತೀವಿ ಅಲ್ಲಿ ನಮ್ಮ ಫಾರ್ಮಲ್ಲಿ. ಆಮೇಲೆ ಬಿರಿಯಾನಿ ಇದು ನಾವು ಕೋಲಲ್ಲಿ ಕೂಡ ಕುಕ್ ಮಾಡ್ತೀವಿ. ಮೊದಲೆಲ್ಲ ಸ್ವಲ್ಪ ಚಾರ್ಕೋಲ್ ಇದು ಆಮೇಲೆ ಫೈರ್ವುಡ್ಡಲ್ಲಿ ಮಾಡ್ತಾ ಇದ್ವಿ, ಈಗ ದಮ್ಮು ಎಲ್ಲ ಕೋಲಲ್ಲೇ ಆಗ್ಬೇಕು, ಚೆನ್ನಾಗಿರುತ್ತೆ. ದೊನ್ನೆ ಅಂದರೆ ಇದು ಪ್ಲ್ಯಾಂಟನ್ ಲೀಫೆ, ಅದು ಪ್ಲ್ಯಾಂಟನ್ ಲೀಫಲ್ಲಿ ಅದು ಆ ಶೇಪ್ ತೊಗೊಂಡು ಬಂದು ದೊನ್ನೆ ಅಂತ ಮಾಡ್ತಾರೆ. ಇದು ಯಾವ ಪ್ಲ್ಯಾಂಟನ್ ಲೀಫ್ ಆದರೆ ಇದಾಗಿ ಬಡಿಸೋದಕ್ಕೆ ಇದು ಮಾಡ್ತೀವಿ. ಆ ಹೀಟ್ ಬಿರಿಯಾನಿ ಬಿದ್ದಿದ ತಕ್ಷಣ ಪ್ಲ್ಯಾಂಟನ್ ಲೀಫ್ದು ಒಂದು ಸ್ಮೆಲ್ ಅದರಲ್ಲಿ ಇದಾಗುತ್ತೆ. ನಮ್ಮ ಫುಡ್ ನಾಟಿ ಸ್ಟೈಲ್ ಆಗಿರೋದ್ರಿಂದ ತುಂಬ ಜನ ಇಷ್ಟ ಬೀಳ್ತಾರೆ. We have been coming here since many years. This hotel has been a very good restaurant, especially for non-vegetarian eaters. This place has its own authenticity of the food, and the food is just amazing. Mutton fry, keema, mutton liver, mutton biryani, chicken biryani, kalmi, chicken dry, mutton chops, chicken chops, pepper chicken, lemon chicken, ಇತರ ಸುಮಾರು ಐಟಮ್ ಮಾಡ್ತೀವಿ. ಐ ಥಿಂಕ್ ಆಸ್ ಫಾರ್ ಆಸ್ ಬಿರಿಯಾನಿ ಗೋಸ್, ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್. ಸೋ ಥಮ್ಸ್ ಅಪ್. People come around our place with me. It's the best biryani. We've come from Alsur just to have Shivaji military food. And I like mutton biryani and the leg piece which they give. Currently we are visiting this place. So very delicious biryani. Anytime you come back, you're never disappointed. Right from the quality to the consistency, the taste, the texture, all of it. It's excellent. Excellent. ಈ ಫುಡ್ ಕೊಡೋಕ್ಕಿಂತ ನಮಗೆ ಜನ ಪ್ರೀತಿ ವಿಶ್ವಾಸ ಜಾಸ್ತಿ ಬೇಕು. ನಾವು ಅವರ ವಿಶ್ವಾಸನ ಗಳಿಸಿ ಇದು ಮಾಡಿದ್ದೀವಿ. ಇದನ್ನು ನಾವು ತೋರಿಸಿರೋದ್ರಿಂದ ನಮ್ಮ ಜನನೂ ನಮ್ಗೆ ಅಷ್ಟೇ ಇಷ್ಟ ಬೀಳ್ತಾರೆ.